ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಈ ಒಂದು ವೀಡಿಯೋದಲ್ಲಿ ನಾನು ವೆಜ್ ಪಲಾವ್ ಅಥವಾ ಗ್ರೀನ್ ಪಲಾವ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಪಲಾವ್ನ ಹೇಗೆ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಇನ್ಯಾಕೆ ತಡ, ಇವಾಗ ಆ ಪಲಾವ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ, ಬನ್ನಿ. ನೋಡಿ, ಮೊದಲಿಗೆ ನಾನು ಬೀನ್ಸ್ ತಗೊಂಡಿದ್ದೀನಿ, ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ 4 ಕ್ಯಾರೆಟ್ನ ನಾನು ರೌಂಡ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಟಾಣಿ ತಗೊಂಡಿದ್ದೀನಿ ಸ್ವಲ್ಪ, ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ, ಸೊ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಮತ್ತು ನೋಡಿ, ಇವಾಗ ಈರುಳ್ಳಿ 2 ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಮತ್ತು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ GRB ತುಪ್ಪ ತಗೊಂಡಿದ್ದೀನಿ ನಾನು, ಹಾಗೆ ಎಣ್ಣೆ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಧನಿಯಾ ಪುಡಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಪುದೀನ ತಗೊಂಡಿದ್ದೀನಿ. ಪುದೀನ ಎಷ್ಟು ತಗೋತೀನೋ ಅದೇ ಕ್ವಾಂಟಿಟಿಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ತಗೋಬೇಕು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ, ಲವಂಗ, ನಕ್ಷತ್ರದ ಹೂವು, ಮತ್ತು ಮರಾಠಿ ಮೊಗ್ಗು ಸ್ವಲ್ಪ ತಗೊಂಡಿದ್ದೀನಿ, ಮತ್ತು ಒಂದು 4-5 ಏಲಕ್ಕಿ ತಗೊಂಡಿದ್ದೀನಿ, ಮತ್ತು ಒಂದು 3 ಪಲಾವ್ ಎಲೆ ತಗೊಂಡಿದ್ದೀನಿ, ಕಲ್ಲುವ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಇದೆಲ್ಲ ಒಂದೇ ಪ್ಯಾಕೆಟಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ. ಸೊ ನೋಡ್ಬೋದು, ನಾನು ಬುಲೆಟ್ ರೈಸ್ ತಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಆಗೋಷ್ಟು ಬುಲೆಟ್ ರೈಸ್ನ ತಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಾಗುತ್ತೆ ಈ ರೈಸು. ಈಗ ನೋಡಿ, ನಾವು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು ಬೆಳ್ಳುಳ್ಳಿಯಲ್ಲಿ ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಶುಂಠಿ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅಂತ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು, ಇವಾಗ ಕೊತ್ತಂಬರಿ ಸೊಪ್ಪನ್ನ ನಾವು ಹೆಂಗೆ ತಗೊಂಡಿದ್ವು ಹಂಗೆ ಹಾಕೋಕ್ಕಾಗಲ್ಲ, ಈ ಥರ ಹಾಕಿದ್ರೆ ಬೇಗನೆ ನುಣ್ಣಗಾಗುತ್ತೆ ಕಟ್ ಮಾಡಿಬಿಟ್ಟು. ನೋಡಿ, ಇವಾಗ ತೊಳೆದು ಹಾಕ್ಕೊಂಡಿದ್ದೀನಿ ಅದನ್ನು. ಈಗ ಅದನ್ನು ಪೇಸ್ಟ್ ಮಾಡಿಕೊಂಡು ನೋಡೋಣ. ಇವಾಗ ನೋಡಿ, ಈಗ ಇದು ಪೇಸ್ಟ್ ಆಗಿದೆ, ಎಷ್ಟು ಗ್ರೀನ್ ಕಲರ್ ಬಂದಿದೆ ಅಂತ. ಈ ಗ್ರೀನ್ ಕಲರ್ ಬರೋದಕ್ಕೆ ಕಾರಣವೇ ನಾಟಿ ಕೊತ್ತಂಬರಿ. ಸೊ ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ. ಸೊ ನೋಡೋಣ ಇವಾಗ ಹೇಗೆ ಮಾಡೋದು ಅಂತ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಈಗ ಅದು ಬಿಸಿಯಾಗಿದೆ, ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಪಲಾವ್ ಐಟಮ್ ಎಲ್ಲ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರೋದು. ಸೊ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಇವಾಗ ನೋಡಿ, ನಾನು ಗೀ ಹಾಕ್ಕೋತಾ ಇದ್ದೀನಿ. ಈ ಟೈಮಲ್ಲೇ ಗೀ ಹಾಕೋದ್ರಿಂದ ತುಂಬ ಫ್ಲೇವರಾಗಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಳೋಣ, ಬಟ್ ಫಸ್ಟಲ್ಲಿ ಕೂಡ ಸ್ವಲ್ಪ ಹಾಕ್ಕೋಬೇಕು. ನೋಡಿ, ಇವಾಗ ಅದೂ ಬಿಸಿಯಾಗಿದೆ. ಇವಾಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ವಲ್ಲ, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನು ಕೂಡ ಅದರಲ್ಲಿ ಹಾಕೋಣ. ಫ್ರೆಂಡ್ಸ್, ನಿಮಗೆ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ ಪ್ಯಾಕೆಟಲ್ಲಿ 10 ರೂಪಾಯಿಗೆ ಸಿಗುತ್ತೆ. ನೀವು ಅದನ್ನು ತಗೋಬಂದು ಫುಲ್ ಹಾಕ್ಕೋಬೋದು. ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದನೇ ಪಲಾವ್ ಟೇಸ್ಟ್ ಕೊಡೋದು. ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದು ಡ್ರೈ ಇಂಗ್ರೀಡಿಯೆಂಟ್ಸು. ಈಗ ನೋಡಿ, ನಾನು ಅದನ್ನು ಕಲಿಸ್ಕೋತಾ ಇದ್ದೀನಿ. ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ, ನಮಗೆ ಗಮ್ ಅಂತ ಬರ್ತಾ ಇರುತ್ತೆ ಆ ಟೈಮಲ್ಲಿ ಅದು ಫ್ರೈ ಆಗಿದೆ ಅಂತ. ಫ್ರೆಂಡ್ಸ್, ಇದು ಫ್ರೈ ಆದಮೇಲೆ ನಾವು ಮಾಡೋದ್ರಿಂದ ಇದು ಫ್ಲೇವರ್ ಬಿಟ್ಕೊಂಡಿರುತ್ತಲ್ಲ, ರೈಸ್ ತುಂಬ ಟೇಸ್ಟ್ ಇರುತ್ತೆ, ಅದಕ್ಕೆ ಹೇಳ್ತಾ ಇರೋದು. ಸೊ ನೋಡಿ, ಇವಾಗ ಇದು ಫ್ರೈ ಆಗಿದೆ, ಗಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಜಾಸ್ತಿನೇ. ಸೊ ನೋಡಿ, ಇವಾಗ ಈರುಳ್ಳಿ ಹಾಕಿದ್ಮೇಲೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಫಸ್ಟೇ ಹಾಕಿದ್ರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನೋಡಿ, ನಾನು ಈರುಳ್ಳಿ ಹಾಕಿದ್ಮೇಲೆ ಹಾಕ್ತಾ ಇದ್ದೀನಿ, ಇವಾಗ ಚೆನ್ನಾಗಿರುತ್ತೆ ಅದು. ನಾನು ರೈಸ್ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಿದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ನೀವು ಕಮ್ಮಿ ಅಂದರೆ ಕಮ್ಮಿ ತಗೊಳ್ಳಿ, ಪರವಾಗಿಲ್ಲ. ನೋಡಿ, ನಾನು ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನಾನು ಕರ್ಬೇವಿನ ಸೊಪ್ಪು ಆಪ್ಷನಲ್ ಅದು, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಸೊ ನೋಡಿ, ಇವಾಗ ಇದೆಲ್ಲ ಲೈಟಾಗಿ ಫ್ರೈ ಆಗಲಿ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ನೋಡಿ, ಇವಾಗ ನಾವು ಕಲಿಸ್ಕೋತಾನೆ ಇರಬೇಕು, ಹಾಗೆ ಬಿಡಬಾರ್ದು. ಈಗ ಲೈಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಹಾಕ್ಕೊಳ್ಳೋಣ. ಸೊ ನೋಡಿ, ಎಷ್ಟು ಗ್ರೀನ್ ಕಲರ್ ಬಂದಿದೆ ಮಸಾಲೆ ಅಂತ. ನಾನು ನಾಟಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿರೋದಕ್ಕೆ. ಮಸಾಲೆ ಕೂಡ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗಿದೆ, ಯಾಕಂದರೆ ನಾನು ರೈಸ್ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಗ್ರೀನ್ ಕಲರ್ ಪಲಾವೇ ಬೇಕು ಅಂದರೆ ನೀವು ನಾಟಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿದ್ರೆ ಪಕ್ಕ ಗ್ರೀನ್ ಕಲರ್ ಪಲಾವ್ ಬರುತ್ತೆ. ನಾನು ಇವಾಗ ಅದನ್ನೇ ಯೂಸ್ ಮಾಡಿರೋದು, ನೋಡ್ತಿರ್ಬೋದು ಎಷ್ಟು ಗ್ರೀನ್ ಕಲರ್ ಬಂದಿದೆ ಅಂತ. ಸೊ ನೋಡಿ, ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಬಿಟ್ಟು ಇವಾಗ ಹಾಕ್ಕೊಂಡು ಅದನ್ನು ಕಲಿಸ್ಕೋತಾ ಇದ್ದೀನಿ. ಅದನ್ನು ನೋಡಿ, ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು.
ಫ್ರೆಂಡ್ಸ್, ಈ ಪಲಾವ್ ಸೂಪರಾಗಿರುತ್ತೆ ಫ್ರೆಂಡ್ಸ್. ಬೇಕಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನು ಜಾಸ್ತಿ ಕ್ವಾಂಟಿಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ನೀವು ಇದನ್ನೇ ಫಾಲೋ ಮಾಡಿಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕುಕ್ಕರಲ್ಲಿ ಮಾಡ್ಕೋತೀನಿ ಅಂದರೂ ಸೇಮ್ ಪ್ರೊಸೆಸ್ನ ಮಾಡಿ ರೈಸ್ ಹಾಕಿದ್ಮೇಲೆ ನೀವು ಮುಚ್ಚಳ ಹಾಕ್ತೀರಾ. ಇಲ್ಲಿ ನಾನು ದಮ್ ಕಟ್ ಮಾಡ್ತಿದ್ದೀನಿ ಅಷ್ಟೇ. ನಾವು ದಮ್ ಕಟ್ ಮಾಡೋದ್ರಿಂದ ರೈಸ್ ಟೇಸ್ಟ್ ಬೇರೆ ಲೆವೆಲಲ್ಲಿ ಇರುತ್ತೆ ನಮಗೆ. ಬೇಕಂದರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ನೋಡಿ, ಅದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಕಟ್ ಮಾಡಿಟ್ಟಿರುವಂಥ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಹಾಗೆ ಬಟಾಣಿ ಕೂಡ ಹಾಕ್ಕೊಳ್ಳೋಣ ನಾವು. ನೋಡಿ, ನಾನು ಬಟಾಣಿನ ನೈಟೆಲ್ಲ ನೆನೆಸಿ ಬೆಳಗ್ಗೆ ಹಾಕೋತಿದ್ದೀನಿ. ನೀವು ಹಸಿ ಬಟಾಣಿ ಬೇಕಂದ್ರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಹಸಿ ಬಟಾಣಿ ಇಲ್ಲ ಅಂತ ನಾನು ನೆನೆಸಿಟ್ಬಿಟ್ಟು ಈ ಥರ ಬಟಾಣಿ ಹಾಕ್ಕೊಂಡಿದ್ದೀನಿ. ಇದು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಅದನ್ನೆಲ್ಲ ಹಾಕಿ ನಾನು ಕಲಿಸ್ಕೋತಾ ಇದ್ದೀನಿ. ನೀಟಾಗಿ ಅದನ್ನು ಕಲಿಸ್ಕೋಬೇಕು. ನಾವು ಹಾಕಿರೋ ಮಸಾಲೆಗೆ ತರಕಾರಿಗೆ ಇಡ್ಕೋಬೇಕು. ಇವಾಗ ನೋಡಿ, ನಾನು ಉಪ್ಪು ಹಾಕ್ತಾ ಇದ್ದೀನಿ ಆ ತರಕಾರಿಗೆ ಸ್ವಲ್ಪ ಉಪ್ಪು ಇಟ್ಕೊಳ್ಳಿ ಅಂತ. ನೋಡಿ, ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ನಾರ್ಮಲಾಗಿ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾರೆ, ಆ ಥರ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ದೊಡ್ಡ ಸೈಜಲ್ಲಿ ನಾವು ಹಾಕೋದ್ರಿಂದ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರೈಸ್ ತಿನ್ನೋವಾಗ. ನೋಡಿ, ಹಾಗೇ ನಾವು ತರಕಾರಿನ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇದರಲ್ಲಿ 3/4% ಆಗೋಷ್ಟು ನಾವು ಮಸಾಲೆ ಹಾಕಿದ್ಮೇಲೆ ಬೇಯಿಸ್ಕೋಬೇಕು. ಅದರಲ್ಲೂ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತು ಈ ಬೀನ್ಸು ಮತ್ತು ಕ್ಯಾರೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ. ನೋಡಿ, ಇವಾಗ ನಾನು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆ ಟೊಮೊಟೊನ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ನೋಡಿ, ಇವಾಗ ಅದನ್ನು ಕೂಡ ಮುಚ್ಚೋಣ. ನಾನು ಟೊಮೊಟೊನ ಲಾಸ್ಟಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟೇ ಹಾಕೋದಕ್ಕಿಂತ ಲಾಸ್ಟಲ್ಲಿ ನಾವು ಮಸಾಲೆ ತರಕಾರಿ ಹಾಕಿದ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳೋಣ ತರಕಾರಿನ ಎಣ್ಣೆಯಲ್ಲಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ನೋಡಿ, ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಆಪ್ಷನಲ್ಲಿ ಇದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಆಪ್ಷನಲ್ಲಿ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಆಗೂ ಚೆನ್ನಾಗೇ ಇರುತ್ತೆ. ನಾನು ಯಾವಾಗೂ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ತರಕಾರಿ ಕೂಡ ಬೆಂದಿದೆ, ಅದು 3/4% ನಮಗೆ ಮಸಾಲೆಲೇ ಬೆಂದ್ರೇ ನಾವು ರೈಸ್ ಹಾಕಿದ್ಮೇಲೆ 0.5% ಬೇಯುತ್ತೆ. ಕರೆಕ್ಟಾಗಿ ನಮಗೆ ತರಕಾರಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ತರಕಾರಿ ಕೂಡ ಬೆಂದಿದೆ. ಇವಾಗ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಬೇಗ ರೈಸ್ ಹಾಕಬೇಕು ಅಂದರೆ ನೀವು ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕಿದ್ರೆ ತುಂಬ ಬೇಗನೆ ಆಗೋಗುತ್ತೆ. ನೋಡಿ, ನಾನು ಕೆಟಲಲ್ಲಿ ಕಾಯಿಸಿಟ್ಕೊಂಡಿದ್ದೆ. ಇವಾಗ ನಾನು 3 ಗ್ಲಾಸು ಅಕ್ಕಿ ತಗೊಂಡಿದ್ದೆ, 6 ಗ್ಲಾಸು ನೀರು ಹಾಕ್ಕೋತಿದ್ದೀನಿ ನಾನು. ನೀವು ಈ ಮಸಾಲೆ ಹಾಕೋ ಟೈಮಲ್ಲೇ ಸ್ವಲ್ಪ ಇನ್ನೊಂದು ಕಡೆ ನೀರು ಇಟ್ಕೊಂಡು ಕಾಯಿಸ್ಕೊಳ್ಳಿ, ಪರವಾಗಿಲ್ಲ ಪಾತ್ರೆಯಲ್ಲಿ. ಮಸಾಲೆ ಹಾಕೋ ಟೈಮಲ್ಲಿ ನೀವು ಅಕ್ಕಿನ ಕೂಡ ನೆನೆಸಿಟ್ಕೊಂಡ್ರೆ ತುಂಬ ಮೃದುವಾಗಿ ಬರುತ್ತೆ ರೈಸು. ನೋಡಿ, ಇವಾಗ ನಾನು ಆಲ್ರೆಡಿ 4 ಗ್ಲಾಸ್ ನೀರು ಆ್ಯಡ್ ಮಾಡಿದ್ದೀನಿ. ಇನ್ನು 2 ಗ್ಲಾಸ್ ಹಾಕಬೇಕು, ಬಟ್ ನಾನು 1.5 ಗ್ಲಾಸ್ ಮಾತ್ರ ಹಾಕೋತೀನಿ. ಇನ್ನು 1/2 ಗ್ಲಾಸು ನಾವು ಮಸಾಲೆ ಹಾಕಿರ್ತೀವಲ್ಲ ಅದರಲ್ಲೇ ಇರುತ್ತೆ, ಆವಾಗ ನಮಗೆ ಕರೆಕ್ಟಾಗಿ ರೈಸ್ ಆಗುತ್ತೆ. ನೋಡ್ತಿರ್ಬೋದು ಇವಾಗ ನಾನು 1/2 ಗ್ಲಾಸೇ ಹಾಕಿದ್ದು. ನೋಡಿ, ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ನೋಡಿ, ಆಲ್ರೆಡಿ ಕುದೀತಾ ಇದೆ, ಯಾಕಂದರೆ ನಾನು ಬಿಸಿನೀರು ಹಾಕಿರೋದ್ರಿಂದ. ಈಗ ನಾವು ಉಪ್ಪು ಹಾಕ್ಕೊಳ್ಳೋಣ. ಆವಾಗೇನು ಸ್ವಲ್ಪ ಹಾಕಿದ್ವಿ, ಇವಾಗ ನೋಡಿಕೊಂಡು ನೀವು ಉಪ್ಪು ಹಾಕ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಕಮ್ಮಿ ಸಪ್ಪೆ ಆದ್ರೂ ನಾವು ಈ ಪಲಾವ್ ತಿನ್ನೋಕ್ಕಾಗಲ್ಲ. ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಬೇಗ ಕುದೀತಿದೆ, ಬೇಗನೂ ಆಗೋಗುತ್ತೆ ನಾವು ಬಿಸಿನೀರು ಹಾಕೋದ್ರಿಂದ. ಫ್ರೆಂಡ್ಸ್, ನೀವು ಮಾರ್ನಿಂಗ್ ಟಿಫನ್ಗೆ ಏನಾದರೂ ಮಾಡೋ ಥರ ಇದ್ದರೆ ನೀವು ತರಕಾರಿ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗನೆ ಮಾಡ್ಕೋಬೋದು, ಆಗ ನಮಗೆ ತುಂಬಾ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಅಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ, ಆ ಅಕ್ಕಿನ ನಾವು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ನಾನು ಇವಾಗ ಅಕ್ಕಿ ಹಾಕ್ಕೊಳ್ಳೋದಕ್ಕೆ ಒಂದು ಜಾಲ್ರ ಟೈಪ್ ಚಮಚ ತಗೊಂಡಿದ್ದೀನಿ ನಾನು. ಅದರಿಂದ ನಾವು ಅಕ್ಕಿನ ಹಾಕೋದ್ರಿಂದ ನಮಗೆ ಕೈಗೆ ಅಬ್ಬೆ ತಾಕಲ್ಲ, ಮತ್ತು ಕುದಿಯೋ ಟೈಮಲ್ಲಿ ನೀರು ಕೂಡ ನಮ್ಮ ಕೈಗೆ ಇರುತ್ತೆ. ಸೊ ನಾವು ಈ ಥರ ಯೂಸ್ ಮಾಡಿ ಹಾಕೋದ್ರಿಂದ ನಮಗೆ ಕೈಗೆ ಏನೂ ಆಗಲ್ಲ. ಇಂಪಾರ್ಟೆಂಟಾಗಿ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನಾವು ಇವಾಗ ಚಮಚ ಎಲ್ಲೋ ಇಲ್ಲಾಂದರೆ ಕೈಯಲ್ಲಿ ಹಾಕಿದಾಗ ನೀರೆಲ್ಲ ನಮ್ಗೆ ಹಂಗೇ ನಾವು ಪಲಾವ್ಗೆ ಹಾಕ್ಬಿಡ್ತೀವಿ. ಈ ಥರ ಜಾಲರ ಟೈಪಲ್ಲಿ ಯೂಸ್ ಮಾಡೋದ್ರಿಂದ ನಾವು ಅಕ್ಕಿ ಎತ್ಕೊಂಡಾಗ ನೀರೆಲ್ಲ ಸೋದಿಸ್ಕೊಳ್ಳುತ್ತೆ. ನಾವು ಬರೀ ಅಕ್ಕಿನ ಹಾಕ್ಕೋಬೋದು, ಯಾಕಂದರೆ ಪಲಾವ್ಗೆ ನಾವು ಕರೆಕ್ಟಾಗಿ ನೀರು ಹಾಕಿರ್ತೀವಿ. ನಾವು ಜಾಸ್ತಿ ನೀರು ಹಾಕಿದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಸೊ ನೋಡಿ, ಇವಾಗ ಅದಕ್ಕೆ ನಾನು ಆ ಥರ ಯೂಸ್ ಮಾಡಿದ್ದು.
ನೋಡಿ ಅಕ್ಕಿ ಎಲ್ಲ ಹಾಕಾದ್ಮೇಲೆ ನಾವು ಉಪ್ಪು ಚೆಕ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನಾವು ಉಪ್ಪು ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿದ್ದರೆ ನಾವು ಸ್ವಲ್ಪ ಲೈಟಾಗಿ ಜಾಸ್ತಿ ಹಾಕ್ಕೋಬೇಕು ಉಪ್ಪನ್ನ. ಅದೆಲ್ಲ ಬೆಂದಾದಮೇಲೆ ಕರೆಕ್ಟಾಗಿ ಬರುತ್ತೆ ನಮಗೆ. ನೋಡ್ತಾ ಇರ್ಬೋದು ಕುದೀತಾ ಇದೆ ರೈಸ್ ಕೂಡ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನೀರೆಲ್ಲ ಎಳ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಕುದಿಸ್ಕೊಬೇಕು. ನೋಡ್ತಿರ್ಬೋದು ಫ್ರೆಂಡ್ಸ್, ಗಟ್ಟಿ ಆಗ್ತಾ ಬರ್ತಾ ಇದೆ. ಅಕ್ಕಿ ಕೂಡ ಲೈಟಾಗಿ ಬೆಂದಿದೆ, ನೀರೆಲ್ಲ ಎಳ್ಕೊಂಡಿದೆ. ನಾವು ಯಾಕಂದರೆ ದಮ್ ಕಟ್ತೀವಲ್ಲ, ಸರಿ ಹೋಗುತ್ತೆ. ಸೊ ನೋಡ್ತಿರ್ಬೋದು ಗಟ್ಟಿ ಆಗ್ತಿರೋದು. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಕುದಿಸ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ಫುಲ್ಲು ರೈಸ್ ಎಲ್ಲನೂ ನೀರು ಎಳ್ಕೊಂಡಿದೆ. ಇವಾಗ ನೀರಿನ ಅಂಶ ಏನೂ ಇಲ್ಲ. ಈ ಟೈಮಲ್ಲಿ ನಾನು ಈ ಥರ ಲೆವೆಲಾಗಿ ಮಾಡ್ಕೋತಾ ಇದ್ದೀನಿ ರೈಸ್ನ ಮಾಡಿಕೊಂಡು. ಇವಾಗ ಲಾಸ್ಟಲ್ಲಿ ನಾನು ದಮ್ ಕಟ್ಟೋ ಟೈಮಲ್ಲಿ ಸ್ವಲ್ಪ ಗೀ ಹಾಕ್ಕೊಂಡು ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಸ್ಪ್ರೆಡ್ ಮಾಡಿ ಇವಾಗ ನೋಡಿ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ಇವಾಗ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ನೋಡಿ ನೀಟಾಗಿ ಅದನ್ನು ಕವರ್ ಮಾಡಬೇಕು, ಎಲ್ಲೂ ಗ್ಯಾಪ್ ಇರಬಾರ್ದು. ಈಗ ನಾನು ಅದ್ರ ಮೇಲೆ ಡಂಬಲ್ ಇಟ್ಟಿದ್ದೀನಿ, ನೀವೇನಾದರೂ ತೂಕ ಇಡ್ರಿ ಪರವಾಗಿಲ್ಲ. ನೋಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಒಂದು 10 ನಿಮಿಷ ಬಿಟ್ಟಿದ್ದೆ ಅದನ್ನು ದಮ್ ಕಟ್ಟಿ. ಇವಾಗ ನೋಡಿ ಓಪನ್ ಮಾಡೋಣ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಸ್ಮೂತಾಗಿ ಫುಲ್ಲು ಬೆಂದಿದೆ ಕೂಡ. ತರಕಾರಿ ಮತ್ತು ರೈಸ್ ಕೂಡ ಬೆಂದಿದೆ, ನೋಡ್ತಿರ್ಬೋದು ಎಷ್ಟು ಗ್ರೀನ್ ಕಲರು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಒಂದು ಟೇಸ್ಟಿ ಪಲಾವ್ ನಮ್ಮ ಮನೇಲೇ ಮಾಡ್ಕೊಳ್ಳೋದು ಗ್ರೀನ್ ಪಲಾವ್ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.